హిమాలయ క్రీడిని బ్రహ్మరాజ స్వప్నాజ్ఞాం వందే భారత మాతరం తాయి భారత మాతకు ఆది శంకరాచార్యులకు ನನ್ನ ಪ್ರಥಮ ಪ್ರಣಾಮಗಳು. ಸ್ವಾತಂತ್ರ್ಯ ಭಾರತದ ಅಮೃತ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ರಮಾಬಾಯಿ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಶಾಲೆಯ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಅಮೃತ ಮಹೋತ್ಸವ, ಸ್ವಾತಂತ್ರ್ಯ ಸಂಭ್ರಮ, 76ನೇ ಸ್ವಾತಂತ್ರ್ಯ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ಮಕ್ಕಳೇ ಕಲಿಸ್ತಾ ಇದ್ಯಾ, ನಾವಿವತ್ತು ಏನೇನ ಮಾಡ್ತಾ ಇದೀವಿ? ಸ್ವಾತಂತ್ರ್ಯ ದಿನಾಚರಣೆ. ನಾವೆಲ್ಲ ಕಾಣ್ತಾ ಇದೀವಾ? ನಾನು ಜ್ಞಾಪಕ ಇದ್ದೀನಾ? ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾ ಇದೀವಲ್ವಾ? ಯಾವುದಕ್ಕೋಸ್ಕರ ಇದನ್ನ ಆಚರಿಸ್ತಾ ಇದೀವಿ ನಾವು? ನಮ್ಮ ದೇಶಕ್ಕೆ 76 ವರ್ಷಗಳ ಹಿಂದೆ ಹಲವಾರು ಪುಣ್ಯ ಪುರುಷರ ತ್ಯಾಗ ಬಲಿದಾನಗಳಿಂದ ಭಾರತ ಈಸ್ಟ್ ಇಂಡಿಯಾ ಕಂಪನಿ ಅನ್ನುವ ಒಂದು ಬ್ರಿಟಿಷ್ ಆಡಳಿತ ವ್ಯವಸ್ಥೆಯಿಂದ ಹೊರಬಂದು ಭಾರತ ತನ್ನದೇ ಪ್ರಜಾಪ್ರಭುತ್ವ ಸಂವಿಧಾನದ ಮೂಲಕ ಆಡಳಿತವನ್ನ ಸ್ಥಾಪಿಸಿ ಇವತ್ತಿಗೆ 76 ವರ್ಷ ಆಗಿದೆ. ಎಷ್ಟು ವರ್ಷ ಆಗಿದೆ? 76 ವರ್ಷ ಆಗಿದೆ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರುಗಳು ಜ್ಞಾಪಕ ಇದೆಯಾ ನಿಮಗೆ? ಯಾರಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರರು? ಮಹಾತ್ಮ ಗಾಂಧೀಜಿ, ಜವಾಹರಲಾಲ್ ನೆಹರು, ಅಂಬೇಡ್ಕರ್, ಬಾಲಗಂಗಾಧರ ತಿಲಕರು, ಸರ್ದಾರ್ ವಲ್ಲಭಾಯಿ ಪಟೇಲರು, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ವೀರ ಸಾವರ್ಕರ್, ರಾಜ್ಗುರು, ಸುಖದೇವ್, ಈಗಲ್ವಾ ಸುಭಾಷ್ ಚಂದ್ರ ಬೋಸ್. ಹೀಗೆ ನಾವು ನೆನೆಸ್ಕೊಂಡ್ರೆ ನಮ್ಮೆಲ್ಲರಿಂದ ಒಂದು 50 ಹೆಸರು, 100 ಹೆಸರು ನಮಗೆ ಜ್ಞಾಪಕ ಬರಬಹುದು. ಆದರೆ ಲಕ್ಷಾಂತರ ಮಂದಿ ಈ ಸ್ವಾತಂತ್ರ್ಯದ ಹಿಂದೆ ನಮಗೆ ತಿಳಿಯದಂತೆ ತಮ್ಮ ಪ್ರಾಣವನ್ನ ಈ ದೇಶಕ್ಕಾಗಿ ತ್ಯಾಗ ಮಾಡಿದ್ದಾರೆ. ಅವರೆಲ್ಲರ ಹೆಗ್ಗುರುತಾಗಿ ಅಥವಾ ನಾಯಕನ ಸ್ಥಾನದಲ್ಲಿ ನಾವು ಮಹಾತ್ಮ ಗಾಂಧೀಜಿಯವರನ್ನ ಕಾಣ್ತೇವೆ. ಮಹಾತ್ಮ ಗಾಂಧೀಜಿಯವರ ಹಿಂದೆ ಲಕ್ಷಾಂತರ ಜನರ ಒಂದು ಬಲಿದಾನದಿಂದ ನಾವು ಸ್ವಾತಂತ್ರ್ಯವನ್ನ ಪಡೆದಿದ್ದೇವೆ. ಆಯ್ತಾ? ವಂದೇ ಮಾತರಂ ಅನ್ನೋದು ಬಂಕಿಮಚಂದ್ರ ಚಟರ್ಜಿಯವರು ಬರತಕ್ಕಂತಹ ಒಂದು ಗೀತೆಯ ಒಂದು ವಾಕ್ಯ, ನಮ್ಮ ಇಡೀ ಸ್ವಾತಂತ್ರ್ಯ ಹೋರಾಟದ ಘೋಷವಾಕ್ಯವಾಗಿತ್ತು. ಆ ವಂದೇ ಮಾತರಂ ಅನ್ನೋ ಪದದ ಹಿಂದಿನ ಶಕ್ತಿ ನಮ್ಮ ಭಾರತವನ್ನ ಹೆಚ್ಚೆಚ್ಚು ಒಗ್ಗೂಡಿಸ್ತಾ ಬಂತು. ವಂದೇ ಮಾತರಂ ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟದ ಘೋಷವಾಕ್ಯವಾಗಿತ್ತು. ಈ ಸ್ವಾತಂತ್ರ್ಯ ಹೋರಾಟ ಒಂದು ನೆನಪಿಸ್ಕೋಬೇಕಾದ್ರೆ ನಾವು ತುಂಬಾ ಇತಿಹಾಸವನ್ನ ನೆನಪಿಸ್ಕೋತೀವಿ. ಅಂದ್ರೆ ಕೇವಲ 76 ವರ್ಷದ ಇತಿಹಾಸ ಮಾತ್ರವಲ್ಲ, ನಮಗೆ ಅದಕ್ಕಿಂತ 300-500 ಸಾವಿರ ವರ್ಷಗಳ ತನಕ ನಮ್ಮ ದೇಶದಲ್ಲಿ ವ್ಯಾಪಾರಕ್ಕಾಗಿ ಬಂದಂತವರು ನಮ್ಮನ್ನ ಆಳಿ, ನಮ್ಮ ಮೇಲೆ ದಬ್ಬಾಳಿಕೆಯನ್ನ ಮಾಡಿ ನಮ್ಮ ದೇಶವನ್ನ ನಡೆಸಿದ್ರು. ಅದಾದ ಮೇಲೆ ನಮ್ಮದೇ ಸ್ವಾತಂತ್ರ್ಯವಾದ ಸರ್ಕಾರವನ್ನ ಬಂತು. ಸ್ವಾತಂತ್ರ್ಯವನ್ನ ಬಲಿದಾನದ ತ್ಯಾಗಗಳನ್ನ ಹಿಂದೆ ಇಟ್ಕೊಂಡು ಸ್ವಾತಂತ್ರ್ಯ ಆಚರಣೆಯನ್ನ ಮಾಡ್ತಕ್ಕಂಥ ನಾವು ಮುಂದಿನ ಭವಿಷ್ಯದ ಬಗ್ಗೆ ಭಾರತವನ್ನ ಯೋಚನೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮಂತ ಯುವಕರದಾಗಿರ್ತದೆ. ಸ್ವಾತಂತ್ರ್ಯ ಭಾರತವಾಗಿದ್ದು ಸರ್ವತ್ರ ಭಾರತವಾಗಬೇಕು. ಸರ್ವತ್ರ ಭಾರತ ಅಂತ ಹೇಳಿದ್ರೆ ಈಗಾಗಲೇ ಭಾರತ ಪ್ರಪಂಚದಲ್ಲಿ ವಿಶ್ವಗುರು ಸ್ಥಾನವನ್ನ ಪಡೆದಿದೆ. ಅಂದ್ರೆ ಇವತ್ತಿನ ದಿನ ಪ್ರಪಂಚದ ಯಾವುದೇ ವೇದಿಕೆಗಳಲ್ಲಿ ಭಾರತಕ್ಕೆ ಗೌರವ ಸಿಗ್ತಾ ಇದೆ. ಈ ಎಲ್ಲ ಗೌರವ ನಮ್ಮಂತ ಭಾರತೀಯರ ಪರಿಶ್ರಮದ ತ್ಯಾಗದ ಸಂಕೇತವಾಗಿದೆ. ಈ ಸ್ವತಂತ್ರ ಭಾರತದಿಂದ ಬಂದಂತಹ ಅಮೃತ ಮಹೋತ್ಸವದ ವಿದ್ಯಾರ್ಥಿಗಳಾದಂತ ನೀವು ಭಾರತವನ್ನ ಸರ್ವತ್ರ ಭಾರತವನ್ನ ಮಾಡಬೇಕು. ಸರ್ವವ್ಯಾಪಿ ಭಾರತವನ್ನ ಮಾಡುವ ಜವಾಬ್ದಾರಿ ನಿಮ್ಮದಾಗಿರ್ತದೆ. ಈಗಾಗಲೇ ಪ್ರಪಂಚದ ಹಲವಾರು ದೇಶಗಳಲ್ಲಿ ಇರ್ತಕ್ಕಂಥ ಪ್ರಸಿದ್ಧ ವೈದ್ಯರು ಭಾರತೀಯರು, ಪ್ರಸಿದ್ಧ ಇಂಜಿನಿಯರ್ಗಳು ಭಾರತೀಯರು, ಅತ್ಯಂತ ಹೆಚ್ಚು ಶಿಕ್ಷಕರು ಹೊರದೇಶಗಳಲ್ಲಿ ಪಾಠ ಮಾಡ್ತಕ್ಕಂಥದ್ದವರು ಭಾರತೀಯರು. ಈಗಾಗಲೇ ನಾವು ಭಾರತವನ್ನ ಸರ್ವವ್ಯಾಪಿ ತೆಗೆದುಕೊಂಡು ಹೋಗಿದ್ದೇವೆ. ಇದರ ಮುಂದಿನ ಜವಾಬ್ದಾರಿ ನಮ್ಮಂತ ಯುವಕರದಾಗಿರ್ತದೆ.
ಇದೇ ಪ್ರಪಂಚದಲ್ಲಿ ಭಾರತ ತನ್ನ ಅಸ್ಮಿತೆಯನ್ನು ಇವತ್ತು ಕಾಪಾಡಿಕೊಂಡಿದೆ ಈ ಎಲ್ಲಾ ಭಾರತದಲ್ಲಿ ನಾವು ಅತ್ಯಂತ ಹೆಚ್ಚು ಬಲಿಷ್ಠರಾಗಬೇಕು ನಮ್ಮದು ಸ್ವಚ್ಛ ಭಾರತ ಶ್ರೇಷ್ಠ ಭಾರತ ಹಾಗೂ ಬಲಿಷ್ಠ ಭಾರತ ಮಕ್ಕಳೇ ಈಗ ನಾನು ಹೇಳೋದನ್ನ ಹೇಳಿ ನಮ್ಮ ಭಾರತ ಸ್ವಚ್ಛ ಭಾರತ ನಮ್ಮ ಭಾರತ ಬಲಿಷ್ಠ ಭಾರತ ನಮ್ಮ ಭಾರತ ಶ್ರೇಷ್ಠ ಭಾರತ ನಾವು ಎಷ್ಟೇ ಬೆಳೆದರೂ ಸಹ ನಮ್ಮ ದೇಶವನ್ನ ನಮ್ಮ ಭಾಷೆಯನ್ನ ನಾವು ಅತಿ ಹೆಚ್ಚು ಗೌರವಿಸಬೇಕು ಮತ್ತು ಪ್ರೀತಿಸಬೇಕು ನಾವು ಭಾರತೀಯರು ಅಂತ ಹೇಳೋದಕ್ಕೆ ಯಾವಾಗಲೂ ಹೆಮ್ಮೆಯಿಂದ ನಾವು ಭಾರತೀಯರು ಅಂತ ಹೇಳಬೇಕು ನಮ್ಮ ಭಾರತದಲ್ಲಿ ಇರತಕ್ಕಂತ ಹಲವಾರು ಪುರಾಣಗಳಲ್ಲಿ ವೇದಗಳಲ್ಲಿ ನಮ್ಮ ಒಂದು ತತ್ವವನ್ನ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಅಂದ್ರೆ ಕರ್ಣಸ್ಯ ಭೂಷಣಂ ದಾನಂ ಅಂದ್ರೆ ಈ ಹಸ್ತಸ್ಯ ಭೂಷಣಂ ದಾನಂ ಈ ಕೈಗಳಿಗೆ ಆಭರಣ ಯಾವುದು ಅಂತ ಹೇಳಿದ್ರೆ ದಾನವಂತೆ ಕಂಠಸ್ಯ ಭೂಷಣಂ ಸತ್ಯಂ ಸತ್ಯವೇ ಈ ಕಂಠಕ್ಕೆ ಭೂಷಣವಂತೆ ಕರ್ಣಸ್ಯ ಭೂಷಣಂ ಶಾಸ್ತ್ರಂ ಈ ದೇಶದ ಪರಂಪರೆಯನ್ನು ಕೇಳುವುದೇ ಈ ಕರ್ಣಕ್ಕೆ ಒಂದು ಆಭರಣವಾಗಿದೆ ಆಭರಣಂ ಕಿಂ ಪ್ರಯೋಜನಂ ನಾವು ಆಗತಕ್ಕಂತ ಹಲವಾರು ಆಭರಣಗಳಿಂದ ನಮಗೇನು ಪ್ರಯೋಜನ ಅಂತ ಹೇಳಿ ನಮ್ಮ ಭಾರತದಲ್ಲಿ ನಮಗೆ ಹೇಳಿದ್ದಾರೆ ಆದ್ರಿಂದ ಈ ಭಾರತದ ಮೌಲ್ಯಗಳನ್ನ ಭಾರತದ ಸಂಸ್ಕಾರಗಳನ್ನ ಭಾರತದ ಸಂಸ್ಕೃತಿಯನ್ನ ಮುಂದಕ್ಕೆ ತೆಗೆದುಕೊಳ್ಳುವಂತ ಜವಾಬ್ದಾರಿ ನಮ್ಮಂತ ಯುವಕರ ಮೇಲೆ ಈ ವಿದ್ಯಾರ್ಥಿಗಳ ಮೇಲೆ ಇದೆ ದಯಮಾಡಿ ಈ ಭಾರತವನ್ನ ಅತ್ಯಂತ ಗೌರವಿಸಿ ಪ್ರೀತಿಸಿ ಭಾರತವನ್ನು ಶ್ರೇಷ್ಠ ಭಾರತವಾಗಿ ವಿಶ್ವಗುರು ಭಾರತವಾಗಿ ಮತ್ತೊಮ್ಮೆ ಮಾಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳು ಬಲೋ ಭಾರತ್ ಮಾತಾ ಕೀ ಜೈ ಬಲೋ ಭಾರತ್ ಮಾತಾ ಕೀ ಜೈ ಬಲೋ ಭಾರತ್ ಮಾತಾ ಕೀ ಜೈ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಜೈ ಹಿಂದ್ ಜೈ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಹೇಗೆ ಬಂತು ಅದರ ಮಹತ್ವ ಏನು ಈ ಸ್ವಾತಂತ್ರ್ಯದಲ್ಲಿ ಪಡೆದು ನಾವು ಕೆಲಸ ಮಾಡಬೇಕಾದ್ರೆ ಹಿಂದಿನ ದಿನಗಳಲ್ಲಿ ನಮ್ಮ ಕರ್ತವ್ಯಗಳೇನು ಅಂತ ತುಂಬಾ ಅದ್ಭುತವಾಗಿ ವರ್ಣಿಸಿದಂತ ಪುನೀತ್ ಸರ್ ಅವರಿಗೆ ಧನ್ಯವಾದಗಳು ಶೇಖರ್ ಸರ್ ಡ್ಯಾನ್ಸ್ ಮಾಡ್ತೀನಿ।